ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಆರು ನೂತನ ಸೃಷ್ಟಿ ಅಧ್ಯಾಯ ಹದಿನೇಳು ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ ಮುನ್ನೂರ ಎಂಬತ್ತ್ಮೂರು ಆ ದಾಮನ ಸಂತಾನವು ನ್ಯಾಯಬದ್ಧವಾಗಿ ಯಾವುದೇ ಆಯ್ಕೆ ಅಥವಾ ಸ್ವಯಂ ಸಂಕಲ್ಪವಿಲ್ಲದೆ ಸ್ವಾಭಾವಿಕವಾಗಿ ಆತನೊಂದಿಗೆ ಇತ್ತು ಕ್ರಿಸ್ತನಲ್ಲಿರುವವರು ಆತನ ಬಳಿಗೆ ಕೃಪೆಯಿಂದ ವೈಯಕ್ತಿಕವಾಗಿ ಷರತ್ತುಗಳೊಡನೆ ಕೂಡಿ ಬಂದರು ದೈವಿಕ ವ್ಯವಸ್ಥೆಯ ಅಡಿಯಲ್ಲಿ ಮರಣದ ದಂಡನೆಯಿಂದ ಆದಾಮನ ವಿಮೋಚನೆಯು ಅಂತಿಮವಾಗಿ ಆತನ ಎಲ್ಲ ಜನಾಂಗದ ಮೇಲೆ ಅವರನ್ನು ಮರಣದ ತೀರ್ಪಿನಿಂದ ಬಿಡುಗಡೆಗೊಳಿಸಿ ಅವರಿಗೆ ಬೆಳಕನ್ನು ಕ್ರಿಸ್ತನ ಬಳಿಗೆ ಬರುವ ಜ್ಞಾನ ಮತ್ತು ವಿವೇಕವನ್ನು ಒದಗಿಸುವ ಮಟ್ಟಿಗೆ ಪರಿಣಾಮವನ್ನು ಉಂಟುಮಾಡುವುದಾಗಿದೆ ಆದರೆ ಈ ಭಾಗ್ಯವನ್ನು ಹೊಂದಿಕೊಂಡು ಕ್ರಿಸ್ತನ ಬಳಿಗೆ ಬರುವವರು ಮಾತ್ರವೇ ವಾಕ್ಯದ ಸಂಪೂರ್ಣವಾದ ಮತ್ತು ಯೋಗ್ಯವಾದ ಅರ್ಥದಲ್ಲಿ ಜೀವಿತರಾಗುವರು ಮರಣದಿಂದ ಸಂಪೂರ್ಣವಾಗಿ ಎತ್ತಲ್ಪಡುವರು ಆದಾಮನ ಪತ್ನಿಯು ಆತನಿಂದ ಉಂಟಾದವಳು ಮತ್ತು ಆತನನ್ನೇ ಪ್ರತಿನಿಧಿಸುವವಳು ಆಗಿದ್ದಳು ಮತ್ತು ಅವನ ಮಕ್ಕಳೂ ಸಹ ತತ್ವರೂಪದಲ್ಲಿ ಆತನಲ್ಲಿದ್ದವರು ಕ್ರಿಸ್ತನಲ್ಲಿಯೂ ಅದರಂತೆಯೇ ಇರುತ್ತದೆ ಆತನ ವಧುವಾದ ಸಭೆಯು ಮೊದಲಿಗೆ ವೃದ್ಧಿಗೊಳ್ಳುತ್ತದೆ ಮತ್ತು ಆತನ ಜೀವ ಪಡಕೊಳ್ಳುತ್ತದೆ ನಂತರದಲ್ಲಿ ಈ ಲೋಕವು ಮರಣವೆಂಬ ನಿದ್ರೆಯಿಂದ ಎಚ್ಚೆತ್ತುಕೊಂಡು ಸಹಸ್ರ ವರ್ಷ ಕಾಲದಲ್ಲಿ ಸತ್ಯದ ಜ್ಞಾನಕ್ಕೆ ಬರುತ್ತದೆ ಮತ್ತು ಪ್ರತಿಷ್ಠೆ ಪಡಿಸಿಕೊಂಡವರಾಗಿ ತಂದೆಯಾದ ಆತನ ಬಳಿಗೆ ಬರುವ ಭಾಗ್ಯವನ್ನು ಹೊಂದಿಕೊಳ್ಳುತ್ತದೆ ಏಷಾಯ ಒಂಬತ್ತು ಆರು ಅವರು ಈ ಸಂಬಂಧದಲ್ಲಿ ನೆಲೆಗೊಂಡರೆ ಆಗ ಅವರು ಆ ಧಾಮನಲ್ಲಿ ಕಳಕೊಂಡಿದ್ದ ಮಾನವ ಪರಿಪೂರ್ಣತೆಯನ್ನು ಪುನರ್ವಶ ಅಭಿವೃದ್ಧಿಯಿಂದಾಗಿ ಪಡಕೊಳ್ಳುತ್ತಾರೆ ಈ ರೀತಿಯಲ್ಲಿ ಕ್ರಿಸ್ತನಲ್ಲಿರುವವರೆಲ್ಲರೂ

ಜೀವನದ ಪರಿಪೂರ್ಣತೆಗೆ ಒಳಗಾಗುವರು ನಿಜವಾದ ಮತ್ತು ಸಂಪೂರ್ಣವಾದ ಅರ್ಥದಲ್ಲಿ ಜೀವಿತರಾಗುವರು ಅವರು ಸ್ವಾಭಾವಿಕವಾಗಿ ಪ್ರಥಮ ಜೀವದಾಯಕನಾದ ಆದಾಮನಲ್ಲಿ ಇದ್ದವರು ಮತ್ತು ಆತನ ವಿಫಲತೆಯ ಫಲವಾಗಿ ಸೋತು ಹೋದವರು ಅವರಿಗೆ ಸದ್ಯದಲ್ಲಿಯೇ ನಿತ್ಯ ಜೀವದಾಯಕನಾದ ಎರಡನೆಯ ಆದಾಮನ ಸಂಬಂಧ ಹೊಂದುವ ಸದವಕಾಶವನ್ನು ದಯಪಾಲಿಸಲಾಗುವುದು ಅವರು ಆತನಲ್ಲಿ ಯುಕ್ತವಾಗಿ ಮಕ್ಕಳಾಗಿದ್ದು ಆತನ ಸ್ವರಕ್ಕೆ ವಿಧೇಯರಾದಲ್ಲಿ ನಿತ್ಯ ಜೀವವನ್ನು ಪಡಕ ರು ಈ ರೀತಿಯಲ್ಲಿ ಅರ್ಥವಿವರಣೆ ಮಾತ್ರವೇ ಈ ಸನ್ನಿವೇಶಕ್ಕೆ ಹೊಂದಿಕೊಳ್ಳುತ್ತದೆ ಅಪೋಸ್ತಲನು ತನ್ನ ವಾದವನ್ನು ಮುಂದುವರಿಸುತ್ತಾ ಕ್ರಿಸ್ತನ ಸಂಬಂಧದಿಂದ ಜೀವಿತರಾಗುವರು ಎಂಬ ಮಾತನ್ನು ಮುಂದುವರಿಸುತ್ತಾ ಅಂದರೆ ಪ್ರತಿಯೊಬ್ಬನೂ ತನ್ನ ತನ್ನ ತರಗತಿಯಲ್ಲಿರುವನು ಎಂಬ ಮಾತುಗಳನ್ನು ಇದಕ್ಕೆ ಸೇರಿಸುತ್ತಾನೆ ಆತನು ಕ್ರಮವಾಗಿ ಸಭೆ ಮೊದಲಗಿತ್ತಿ ಕ್ರಿಸ್ತನ ದೇಹ ಕ್ರಿಸ್ತನು ಪ್ರಥಮ ಫಲಗಳು ಮೊದಲನೆಯ ಪುನರುತ್ಥಾನ ಎಂಬುದಾಗಿ ಅದರ ಬಗ್ಗೆ ಹೇಳುತ್ತಾನೆ ಪಿಲಿಪಿ ಮೂರು ಹತ್ತು ಇವರು ಸುವಾರ್ಥಾಯುಗದ ಮಹಾಕರೆಯಲ್ಲಿ ಕ್ರಿಸ್ತನ ಸಂಬಂಧಕ್ಕೆ ಬರುವವರಾಗಿದ್ದು ಕ್ರಿಸ್ತನ ವಿಶಿಷ್ಟ ಪ್ರತಿನಿಧಿಗಳಾಗಿರುತ್ತಾರೆ ಇವರಿಗೆ ವಿಶೇಷ ಮಟ್ಟದಲ್ಲಿ ಮಹಿಮೆ ಗೌರವ ಮತ್ತು ನಿರ್ಲಯತ್ವಗಳಿಂದ ಕೂಡಿದ ಜೀವವನ್ನು ನೀಡಬೇಕಾಗುವುದು ಮತ್ತು ಬಳಿಕ ಇನ್ನೂ ಹೆಚ್ಚಾಗಿ ತೋರಿಸಬೇಕಾಗುವುದು ತರುವಾಯ ಎಂಬ ಪದವನ್ನು ಅಪೋಸ್ತಲನು ಬೇರೆ ಕ್ರಮದಲ್ಲಿ ಉಪಯೋಗಿಸಿ ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು ಒಂದು ಕುರಿಂತ ಹದಿನೈದು ಇಪ್ಪತ್ತ್ಮೂರು ಎಂದಿದ್ದಾನೆ ಅಂದರೆ ನಿತ್ಯ ಜೀವಕ್ಕೆ ಯೋಗ್ಯರೆಂದು ಕಂಡುಬರುವ ಉಳಿದವರು ಜೀವದಿಂದ ಎಬ್ಬಿಸಲ್ಪಡುವರು ಹಾಗೂ ಪಾಪ ಮತ್ತು ಮರಣದಿಂದ ಬಿಡುಗಡೆ ಹೊಂದಿಕೊಳ್ಳುವರು ಈ ಎರಡನೆಯ ವರ್ಗದವರು ಎಬ್ಬಿಸುವುದು ಸಹಸ್ರ ವರ್ಷ ಅಂದರೆ ಮಿಲೇನಿಯಂ ಯುಗದ ಕಾರ್ಯವಾಗಿದೆ ಇವರುಗಳನ್ನು ಜೀವಿತರನ್ನಾಗಿ ಮಾಡುವುದು ಒಂದು ಅನುಕ್ರಮವಾದ ಕ್ರಿಯೆಯಾಗಿದ್ದು ಇದನ್ನು ಕಾಲಾವಧಿಯ ಅಂತ್ಯದಲ್ಲಿ ಸಾಧಿಸಲಾಗುವುದು ಇದೊಂದು ವಿನಾಯಿತಿಯಾಗಿದ್ದು ಆ ಕಾರಣದಿಂದ ಬಹುಶಃ ಮತ್ತೊಂದು ಕ್ರಮ ಅಥವಾ ಗುಂಪು ಎಂದು ಉಚಿತವಾಗಿ ಕರೆಯಬಹುದಾಗಿದೆ ಇವರುಗಳು ಅಪೋಸ್ತಲನ್ನು ಹೇಳುವಂತೆ ಪಂಚಾಶತಮದ ಹಿಂದಿನ ಕಾಲಾವಧಿಯ ಜಯಶಾಲಿಗಳು ನಿಷ್ಠಾವಂತ ಪುರಾತನ ಪಿತೃಗಳು ಇಬ್ರಿಯಾ ಹನ್ನೊಂದು ಮೂವತ್ತೊಂಬತ್ತರಿಂದ ನಲವತ್ತು ವಚನಗಳು ಇವರುಗಳು ನಂಬಿಕೆಯ ಮೂಲಕ ಪ್ರಖ್ಯಾತಿ ಪಡೆದವರಾಗಿ ದೇವರಿಂದ ಅಂಗೀಕರಿಸಲ್ಪಟ್ಟವರಾಗಿದ್ದಾರೆ ಅವರ ನ್ಯಾಯ ವಿಚಾರಣೆಯೂ ಈಗಾಗಲೇ ನೆರವೇರಿದೆ ಮರಣದಿಂದ ಜೀವಿತಕ್ಕೆ ಅವರನ್ನು ಕ್ರಮೇಣವಾಗಿ ಪುನಃ ಸ್ಥಾಪಿಸುವುದು ಅನಾವಶ್ಯಕ ಅವರ ಕೊರತೆಯು ನ್ಯಾಯ ವಿಚಾರಣೆಯಲ್ಲಿ ಬಂದದೆ ಆದುದರಿಂದ ಅವರ ಪುನರುತ್ಥಾನವು ಕ್ಷಣ ಮಾತ್ರದಲ್ಲಿ ಆದರೂ ಅದು ಶಿರಸ್ಸಾಗಿರುವ ಕ್ರಿಸ್ತನ ದೇಹದ ಹೊರತಾಗಿ ವಿವಿಧ ಕ್ರಮದಲ್ಲಿ ತಂಡ ಅಥವಾ ವರ್ಗದಲ್ಲಿ ಉಂಟಾಗುವಂಥದ್ದಾಗಿದೆ ಪುರಾತನ ಪಿತೃಗಳ ಪೂರ್ಣ ಸಮರ್ಪಕವಾದ ಮಾನವ ಮನಸ್ಸು ದೇಹದ ಪುನರುತ್ಥಾನವನ್ನು ಮಾನವ ಪ್ರಥಮ ವರ್ಗವೆಂಬುದಾಗಿ ಅನುಸರಿಸಿದಲ್ಲಿ ನಾವು ಜನಾಂಗಗಳೊಡನೆ ಅಥವಾ ಈ ಪ್ರಪಂಚದ ಜನರೊಡನೆ ಪುನರುತ್ಥಾನ ಕಾರ್ಯವನ್ನು ನಿತ್ಯ ರಾಜ್ಯದ ಸ್ಥಾಪನೆಯ ಕಾಲದಲ್ಲಿ ನಿಜವಾಗಿಯೂ ಹತ್ತರಲ್ಲಿ ಒಂಬತ್ತು ಭಾಗ ಸತ್ತವರೆಂದು ಆದರೆ ಸಾಮಾನ್ಯ ಬಳಕೆಯಲ್ಲಿ ಜೀವಿಸುವವರೆಂದು ಹೇಳಬಹುದು ಅವರುಗಳು ಸಮಾಧಿ ಸೇರದೆ ಹೋದರೂ ದೇವರ ದೃಷ್ಟಿಕೋನದಲ್ಲಿ ಸತ್ತವರಾಗಿದ್ದಾರೆ ಮತ್ತು ಜೀವ ಕೊಡುವ ಪುನರ್ವಶದ ಪ್ರಕ್ರಿಯೆಯು ತಕ್ಷಣದಲ್ಲಿ ಅವರೊಡನೆ ಪ್ರಾರಂಭಗೊಳ್ಳುತ್ತದೆ ಈ ಲೋಕದಲ್ಲಿ ಕಾರ್ಯಾರಂಭ ಮಾಡಿರುವ ಮತ್ತು ನೀತಿವಂತಿಕೆ ಮತ್ತು ಪ್ರೀತಿಯ ನಿಯಮಗಳಲ್ಲಿ ಅದನ್ನು ಆಳುವ ದೇವರ ರಾಜ್ಯವು ಸ್ಪಷ್ಟವಾಗಿ ಅವರ ಮುಂದಿರುತ್ತದೆ ಮತ್ತು ದೇವರ ಜ್ಞಾನವು ಅವರ ಜ್ಞಾನೋದಯಕ್ಕಾಗಿ ಇಡೀ ಲೋಕವನ್ನು ಕವಿದಿರುತ್ತದೆ ಆಗ ಅವರಿಗೆ ನೀತಿವಂತಿಕೆ ವಿಧೇಯತೆ ಮತ್ತು ನಿತ್ಯ ಜೀವವನ್ನು ಅಥವಾ ಅನೀತಿ ಅವಿಧೇಯತೆಯ ಮತ್ತು ಎರಡನೆಯ ಮರಣವನ್ನು ಆಯ್ಕೆ ಮಾಡುವ ಪೂರ್ಣ ಅವಕಾಶ ಒದಗಿ ಬರುತ್ತದೆ ಎಂಬುವಂಥದ್ದೇ